हेलो स्टूडेंट्स, क्लास 7 चैप्टर 10 प्रैक्टिकल ज्योमेट्री कंस्ट्रक्शन ऑफ ट्रायंगल्स व्हेन द लेंथ ऑफ इट्स थ्री साइड्स आर नोन। ಅಂದ್ರೆ ತ್ರಿಭುಜಗಳ ರಚನೆ ಇದರೊಳಗಡೆ ತ್ರಿಭುಜವನ್ನ ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದರ ಮೂರು ಬಾಹುಗಳ ಅಳತೆಯನ್ನ ಕೊಟ್ಟಾಗ ಯಾವ ರೀತಿ ತ್ರಿಭುಜವನ್ನ ರಚಿಸಬೇಕು। ಸೋ ವೆನ್ ದ ಲೆಂಥ್ ಆಫ್ ಇಟ್ಸ್ ಥ್ರೀ ಸೈಡ್ಸ್ ಆರ್ ನೌನ್ ಹೌ ಟು ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಆಫ್ ಗಿವನ್ ಮೆಜರ್ಮೆಂಟ್। ದ ಫಸ್ಟ್ ಕ್ವಶನ್ ಈಸ್ ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ ಗಿವನ್ ದ್ಯಾಟ್ ಎ ಬಿ ಇಸ್ ಕೋಟ್ 5 ಸೆಂಟಿಮೀಟರ್, ಬಿ ಸಿ ಕೋಟ್ 6 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಕೋಟ್ 7 ಸೆಂಟಿಮೀಟರ್। ಸೊ ಈ ರೀತಿ ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಒಂದು ರಫ್ ಟ್ರಯಾಂಗಲನ್ನು ಹಾಕೋಬೇಕು। ಒಂದು ರಫ್ ಟ್ರಯಾಂಗಲ್ ಹಾಕೊತೀನಿ ನಾನಿಲ್ಲಿ। ಸೊ ಇಟ್ ಈಸ್ ಟ್ರಯಾಂಗಲ್ ಎ ಬಿ ಸಿ। ಸೊ ದ ಲೆಂತ್ ಆಫ್ ಬಿ ಸಿ ಈಸ್ 6 ಸೆಂಟಿಮೀಟರ್, ಲೆಂತ್ ಆಫ್ ಎ ಬಿ 5 ಸೆಂಟಿಮೀಟರ್ ಆ್ಯಂಡ್ ಲೆಂತ್ ಆಫ್ ಎ ಸಿ ಈಸ್ 7 ಸೆಂಟಿಮೀಟರ್। ಈ ರೀತಿ ರಫ್ ಒಂದು ಟ್ರಯಾಂಗಲ್ ಹಾಕ್ಕೊಂಡು ಈ ಮೆಜರ್ಮೆಂಟ್ಸ್ ಈಗ ಹಾಕಿರೋದು ರಫ್ ಇದು ಗಿವನ್ ಮೆಜರ್ಮೆಂಟ್ಸ್ ಅಲ್ಲ। ನೆಕ್ಸ್ಟ್ ಒರಿಜಿನಲ್ ಟ್ರಯಾಂಗಲ್ ಹಾಕಬೇಕಾದ್ರೆ ಇದೇ ಮೆಜರ್ಮೆಂಟನ್ನು ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು। ಇದರೊಳಗೆ ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವುದೇ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಮ್ಮ ಕಾನ್ಸಂಟ್ರೇಷನ್ ಅದರ ಬೇಸ್ ಮೇಲೆ ಇರಬೇಕು। ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ, ಬಿ ಸಿ ಇಸ್ ದ ಬೇಸ್, ಇಟ್ಸ್ ಲೆಂತ್ ಈಸ್ 6 ಸೆಂಟಿಮೀಟರ್। ಸೊ ಫಸ್ಟ್ ಡ್ರಾ ಎ ಲೈನ್ ಆಫ್ ಲೆಂತ್ 6 ಸೆಂಟಿಮೀಟರ್। ನೋಡ್ಕೋರಿ ಬಿ ಸಿ ಏನೈತಲ್ಲ, ಸೊ ದ ಲೆಂತ್ ಆಫ್ ಬಿ ಸಿ ಈಸ್ 6 ಸೆಂಟಿಮೀಟರ್। ಕನಸಾಗತ್ತೆ ಅಂದ್ಕೊಂಡಿನಿ ನಾನು ಸ್ಕೇಲ್ 6 ಸೆಂಟಿಮೀಟರ್ ನೋಡ್ಕೋರಿ ಕರೆಕ್ಟಾಗಿ। ಆಮೇಲೆ ಯಾವುದೇ ಸ್ಕೇಲ್ ತೊಗೊಂಡಾಗ ಯಾವತ್ತೂ ಇಲ್ಲಿಂದ ಸ್ಟಾರ್ಟ್ ಅಲ್ಲ, ಇಲ್ಲೇನು ಜೀರೋ ಅಂತ ಬರ್ತಾರಲ್ಲ ಫಸ್ಟ್ ಲೈನ್ ಐತಲ್ಲ ಈ ಲೈನಿಂದ ಸ್ಟಾರ್ಟ್ ಆಗುತ್ತೆ। ಫಸ್ಟ್ ನಾನು ಡಾಟ್ ಇಟ್ಕೊತೀನಿ, ನೆಕ್ಸ್ಟ್ 6 ಸೆಂಟಿಮೀಟರ್ ಹೇಳಿದ ಇಲ್ಲ ಈ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿಬಿಡೋಣ। ಸೊ ಜಾಯಿನ್ ದೀಸ್ ಟು ಪಾಯಿಂಟ್ಸ್, ವಿ ಗೆಟ್ ಟೂ ಪಾಯಿಂಟ್ಸ್, ದ ಫಸ್ಟ್ ಪಾಯಿಂಟ್ ಈಸ್ ಬಿ ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಸಿ। ಸೊ ಫ್ರಾಮ್ ಬಿ, ಫ್ರಾಮ್ ಬಿ ದ ಪಾಯಿಂಟ್ ಎ ಇಟ್ ಇಸ್ ಆಟ್ ಎ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್। ಸೊ ಟೇಕ್ ಯುವರ್ ಕಂಪಾಸಸ್, ಎಕ್ಸ್ಟೆಂಡ್ ಇಟ್ ಟು 5 ಸೆಂಟಿಮೀಟರ್, ಈ ತ್ರಿಜ್ಯ ತಗೋರಿ 5 ಸೆಂಟಿಮೀಟರ್ ಹಿಗ್ಗಿಸ್ರಿ ಅದನ್ನು। ಸೊ ಇಟ್ಸ್ 5 ಸೆಂಟಿಮೀಟರ್। ನೆಕ್ಸ್ಟ್ ಏನು ಮಾಡಬೇಕು, ಈ ನೀಡಲ್ ಪಾಯಿಂಟ್ ಐತಲ್ಲ ಚೂಪಂದು ಅದನ್ನು ಬಿ ಮೇಲಿಟ್ಟು ಒಂದು ಆರ್ಕನ್ನು ಹಾಕಬೇಕು, ಈ ರೀತಿ ಇಷ್ಟೊಂದು ಆರ್ಕನ್ನು ಹಾಕಬೇಕು। ನೆಕ್ಸ್ಟ್ ಸಿ ಇಂದ ಎಗೆ ಎಷ್ಟು ದೂರ ಐತೆ ನೋಡಿರಿ, ಸಿ ಟು ಎ ದಟ್ ಈಸ್ 7 ಸೆಂಟಿಮೀಟರ್। ಅಗೇನ್ ಸ್ಕೇಲ್ ತೊಗೋರಿ, ಕಾಂಪಾಸಸ್ ತೊಗೋರಿ, 7 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿರಿ ಅದನ್ನು, ಹಿಗ್ಗಿಸ್ರಿ ಅದನ್ನು 7 ಸೆಂಟಿಮೀಟ್ರಿಗೆ, ರೈಟ್ 7 ಸೆಂಟಿಮೀಟ್ರ್ ಇದೆ ಇದೆ ನೋಡ್ಕೊಬೇಕಾದ್ರೆ ಎಕ್ಸಾಕ್ಟ್ 7 ಸೆಂಟಿಮೀಟ್ರ್ ಐತಿ ಇದು 7 ಸೆಂಟಿಮೀಟರ್। ಸೊ ಫ್ರಾಮ್ ಸಿ ಜಾಯಿನ್ ದಿಸ್ ಒರಿಜಿನಲ್ ಆರ್ಕ್, ಸೊ ವಿ ಗೆಟ್ ಎ ನ್ಯೂ ಪಾಯಿಂಟ್, ದ್ಯಾಟ್ ಪಾಯಿಂಟ್ ಈಸ್ ಎ, ದಿಸ್ ಈಸ್ ಪಾಯಿಂಟ್ ಎ, ನಮಗೆ ಪಾಯಿಂಟ್ ಎ ಸಿಗ್ತೀವಿ। ಈಗ ಏನು ಮಾಡಬೇಕು, ಈ ಪಾಯಿಂಟ್ನಿಂದ ಬಿ ಮತ್ತು ಸಿಯನ್ನು ಜಾಯಿನ್ ಮಾಡಬೇಕು। ಸೊ ಜಾಯಿನ್ ಎ ಬಿ, ಜಾಯಿನ್ ಎ ಬಿ ಆ್ಯಂಡ್ ಜಾಯಿನ್ ಎ ಸಿ, ಸೊ ದಿಸ್ ಈಸ್ ದ ಟ್ರಯಾಂಗಲ್ ಎ ಬಿ ಸಿ ಆಫ್ ಮೆಜರ್ಮೆಂಟ್ಸ್, ಬಿ ಸಿ 6 ಸೆಂಟಿಮೀಟರ್, ಎ ಬಿ 5 ಸೆಂಟಿಮೀಟರ್ ಆ್ಯಂಡ್ ಎ ಸಿ 7 ಸೆಂಟಿಮೀಟರ್, ರೈಟ್। ಗೊತ್ತಾಯ್ತು ಈಗ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ। ಇದೇ ರೀತಿ ಈಗ ನಾವು ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಮೂರು ಬಾಹುಗಳ ಅಳತೆಗಳನ್ನು ಕೊಟ್ಟಾಗ, ಸೊ ವೆನ್ ದ ಲೆಂತ್ ಆಫ್ ತ್ರೀ ಸೈಡ್ಸ್ ಆರ್ ಗಿವನ್, ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು। ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕೋಬೇಕು, ನೆಕ್ಸ್ಟ್ ಅದರ ಬೇಸನ್ನು ಹಾಕಬೇಕು, ಹಾಕಿದಾದಮೇಲೆ ಬೇಸ್ ಒಳಗೆ ಎರಡು ಪಾಯಿಂಟ್ಸ್ ಇರ್ತಾವೆ, ಫಸ್ಟ್ ಪಾಯಿಂಟಿಂದ ಏನು ಒರಿಜಿನಲ್ ಪಾಯಿಂಟ್ ಕೊಟ್ಟಿರ್ತಾರೆ ಅದು ಎಷ್ಟು ದೂರ ಐತಿ 5 ಸೆಂಟಿಮೀಟರ್, ಅಷ್ಟನ್ನು ಒಂದು ಆರ್ಕ್ ಹಾಕೋಬೇಕು। ನೆಕ್ಸ್ಟ್ ಸಿಯಿಂದ ಅಗೇನ್ ಅದೇ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ನೊಳಗೈತಿ 7 ಸೆಂಟಿಮೀಟರ್, ಅಷ್ಟನ್ನು ತೊಗೊಂಡು ಈ ಆರ್ಕ್ಸನ್ನು ಜಾಯ್ನ್ ಮಾಡಬೇಕು, ಒಂದು ಹೊಸ ಪಾಯಿಂಟ್ ಸಿಗುತ್ತೆ, ದ್ಯಾಟ್ ಪಾಯಿಂಟ್ ಈಸ್ ಎ, ಆದಮೇಲೆ ಎ ಬಿ ಮತ್ತು ಎ ಸಿಗಳನ್ನು ಜಾಯ್ನ್ ಮಾಡಬೇಕು। ಸೆಕೆಂಡ್ ಕ್ವಶನ್, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎಕ್ಸ್ ವೈ ಝಡ್ ಇನ್ ವಿಚ್ ಎಕ್ಸ್ ವೈ ಈಕ್ವಲ್ ಟು 4.5 ಸೆಂಟಿಮೀಟರ್, ವೈ ಝಡ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆ್ಯಂಡ್ ಝಡ್ ಎಕ್ಸ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್।
ಅಂದರೆ ಈಗ ನಾವೇನು ಫಸ್ಟ್ ಇದ್ರೊಳಗೆ ಎ ಬಿ ಸಿ ಟ್ರಯಾಂಗಲ್ ಏನು ಹಾಕಿದ್ವಿ, ಈ ಟ್ರಯಾಂಗಲ್ದೊಳಗಡೆ ಎಕ್ಸ್ ವೈ ಝಡ್ ಟ್ರಯಾಂಗಲ್ ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕಿಬಿಡೋಣ. ಎಕ್ಸ್ ವೈ ಝಡ್, ಸೊ ಎಕ್ಸ್ ವೈ ಝಡ್, ಸೊ ದ ಲೆಂತ್ ಆಫ್ ವೈ ಝಡ್ ಈಸ್ 5 ಸೆಂಟಿಮೀಟರ್ ಆ್ಯಂಡ್ ಎಕ್ಸ್ ವೈ 4.5, ಎಕ್ಸ್ ಝಡ್ ಆರ್ ಝಡ್ ಎಕ್ಸ್ ಇಟ್ ಈಸ್ 6 ಸೆಂಟಿಮೀಟರ್. ಸೊ ಈ ರೀತಿ ಫಸ್ಟ್ ಒಂದು ರಫ್ ಡಯಾಗ್ರಾಮನ್ನು ಹಾಕೊಂಬಿಟ್ರೆ ನಮಗೆ ಕನ್ಸ್ಟ್ರಕ್ಷನ್ ಮಾಡೋದು ಈಸಿ ಆಕೈತಿ. ಈಗ ನೋಡಿರಿ ಈ ಎಕ್ಸ್ ವೈ ಝಡ್ ಟ್ರಯಾಂಗಲ್ದೊಳಗಡೆ ಬೇಸ್ ವೈ ಝಡ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ 5 ಸೆಂಟಿಮೀಟರ್. ಸೊ ಟೇಕ್ ಯುವರ್ ಸ್ಕೇಲ್ ಆ್ಯಂಡ್ ಡ್ರಾ ಎ ಲೈನ್ ಸೆಗ್ಮೆಂಟ್ ಆರ್ ಡ್ರಾ ಎ ಸೈಡ್ ಆಫ್ ಲೆಂತ್ 5 ಸೆಂಟಿಮೀಟರ್. ರೈಟ್, 5 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಟೇಕ್ ಯುವರ್ ಕಂಪಾಸಸ್ ಆ್ಯಂಡ್ ಫಸ್ಟ್ ಮಾರ್ಕ್ ದೀಸ್ ಟು ಪಾಯಿಂಟ್ಸ್ ಆ್ಯಸ್ ಫಸ್ಟ್ ಪಾಯಿಂಟ್ ಆ್ಯಸ್ ವೈ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಆ್ಯಸ್ ಝಡ್ ಫ್ರಾಮ್ ವೈ ಟು ಎಕ್ಸ್ 4.5 ಸೆಂಟಿಮೀಟರ್. ಸೊ ಟೇಕ್ ಯುವರ್ ಕಂಪಾಸಸ್ ಎಕ್ಸ್ಟೆಂಡ್ ಇಟ್ ಟು 4.5 ಸೆಂಟಿಮೀಟರ್. ಸೊ 4.5 ಸೆಂಟಿಮೀಟರ್. ಸೊ 1 ಪಾಯಿಂಟ್ ವೈ, ಡ್ರಾ ಆ್ಯನ್ ಆರ್ಕ್ ಆಫ್ ಲೆಂತ್ 4.5 ಸೆಂಟಿಮೀಟರ್ ಆ್ಯಂಡ್ ಫ್ರಾಮ್ ಝಡ್ ಟು ಎಕ್ಸ್ 6 ಸೆಂಟಿಮೀಟರ್. ಅಗೇನ್ ಎಕ್ಸ್ಟೆಂಡ್ ಯುವರ್ ಕಂಪಾಸಸ್ ಟು 6 ಸೆಂಟಿಮೀಟರ್ ಆ್ಯಂಡ್ ಜಾಯಿನ್ ದ ಫಸ್ಟ್ ಆರ್ಕ್. ಝಡ್ ಮೇಲೆ ನೇಲ್ ಪಾಯಿಂಟ್ ಇಲ್ರಿ, ಈ ರೀತಿ ಇಟ್ಟು ಹಾಕಬೇಕು. ನೆಕ್ಸ್ಟ್ ಜಾಯಿನ್ ದ ಬೋತ್ ಆರ್ಕ್ಸ್ ಆ್ಯಂಡ್ ದ ನ್ಯೂ ಪಾಯಿಂಟ್ ಈಸ್ ಎಕ್ಸ್. ಈ ಎಕ್ಸ್ ಪಾಯಿಂಟ್ನಿಂದ ಇದರಲ್ಲಿಂದ ಎರಡು ಜಾಯಿನ್ ಎಕ್ಸ್ ವೈ, ಜಾಯಿನ್ ಎಕ್ಸ್ ವೈ ಆ್ಯಂಡ್ ಎಕ್ಸ್ ಝಡ್. ಸೊ ವಿ ಗೆಟ್ ಎ ಟ್ರಯಾಂಗಲ್ ಎಕ್ಸ್ ವೈ ಝಡ್ ಆಫ್ ಮೆಜರ್ಮೆಂಟ್ಸ್ ವೈ ಝಡ್ 5 ಸೆಂಟಿಮೀಟರ್, ಎಕ್ಸ್ ವೈ 4.5 ಸೆಂಟಿಮೀಟರ್ ಆ್ಯಂಡ್ ಝಡ್ ಎಕ್ಸ್ ಆರ್ ಎಕ್ಸ್ ಝಡ್ 6 ಸೆಂಟಿಮೀಟರ್. ಭಾಳ ಸರಳ ಐತೆ ಇದು ಕನ್ಸ್ಟ್ರಕ್ಷನ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಬಂದು ಕನ್ಸ್ಟ್ರಕ್ಟ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 5.5 ಸೆಂಟಿಮೀಟರ್. ಭಾಳ ಸರಳ ಐತಿ ಇದು ಕ್ವಶನ್. ಇದ್ರಾಗ ಏನು ಹೇಳ್ತಾರಂದ್ರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜ ಅಂದರೆ ಆಲ್ ದ 3 ಸೈಡ್ಸ್ ಹ್ಯಾವ್ ಈಕ್ವಲ್ ಲೆನ್ಸ್ ಅಂದರೆ 3 ಬಾಹುಗಳಳತೆ ಸಮನಾಗಿರುತ್ತೆ. ಅವ್ರು ಕೊಟ್ಟಾರೆ ಬಾಹುಗಳ ಅಳತೆ ಎಷ್ಟೈತಿ 5.5 ಸೆಂಟಿಮೀಟರ್. ಆಮೇಲೆ ಹೆಸರು ಕೊಟ್ಟಿಲ್ಲ, ನಾವೇ ಹಾಕ್ಕೊಳ್ಳೋಣ ಎ ಬಿ ಸಿ ಅಂತ ಹಾಕ್ಕೊಂಬಿಡ್ತೀನಿ ನಾನು ಸರಳಾಗಿ. ಅಥವಾ ಪಿ ಕ್ಯೂ ಆರ್ ಅಂತ ಹಾಕೋರಿ, ಎಕ್ಸ್ ವೈ ಝಡ್ ಅಂತ ಹಾಕೋರಿ. ನಾನು ಇಲ್ಲಿ ಸಿಂಪಲ್ಲಾಗಿ ಎ ಬಿ ಸಿ ಅಂತ ತೊಗೊತೀನಿ. ಇದ್ರೊಳಗೆ ಎಷ್ಟು ಈಸಿ ಅಂದರೆ ಆಲ್ ದ 3 ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್ ದಟ್ ಈಸ್ 5.5 ಸೆಂಟಿಮೀಟರ್. ಇಷ್ಟು 5.5 ಸೆಂಟಿಮೀಟರ್ ಇರಬೇಕು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಆಲ್ ದ 3 ಸೈಡ್ಸ್ ಹ್ಯಾವ್ ಈಕ್ವಲ್ ಲೆನ್ಸ್. ಅಗೇನ್ ಸ್ಕೇಲ್ ತಗೋರಿ, ಫಸ್ಟ್ ಏನು ಮಾಡಬೇಕು 5.5 ಸೆಂಟಿಮೀಟರ್, 3 ಸೈಡ್ಸು ಸೇಮ್ ಅದಾವು 5.5 ಸೆಂಟಿಮೀಟರ್ ನೋಡ್ಕೊರಿ. 1, 2, 3, 4, 5 ಫೈವ್ ಮತ್ತು ಸಿಕ್ಸ್ ಮಧ್ಯೆ ಇಲ್ಲೊಂದು ಲೈನ್ ಐತಿ, ದಟ್ ಈಸ್ 5.5 ಸೆಂಟಿಮೀಟರ್ ಆ್ಯಂಡ್ ಮಾರ್ಕ್ ಬೋತ್ ಪಾಯಿಂಟ್ಸ್ ಆಸ್ ಬಿ ಆ್ಯಂಡ್ ಸಿ. ನೆಕ್ಸ್ಟ್ ಟೇಕ್ ಯುವರ್ ಕಂಪಾಸಸ್ ಆ್ಯಂಡ್ ಎಕ್ಸ್ಟೆಂಡ್ ಇಟ್ ಟು 5.5 ಸೆಂಟಿಮೀಟರ್. 5.5 ಸೆಂಟಿಮೀಟರ್ ಆ್ಯಂಡ್ ಫ್ರಾಮ್ ಬಿ ಡ್ರಾ ಒನ್ ಆರ್ಕ್, ಫ್ರಾಮ್ ಬಿ ಡ್ರಾ ಒನ್ ಆರ್ಕ್ ಆ್ಯಂಡ್ ಸಿ ಜಾಯಿನ್ ದ ಫಸ್ಟ್ ಆರ್ಕ್. ಸೊ ವಿ ಗೆಟ್ ಎ ನ್ಯೂ ಪಾಯಿಂಟ್ ದಟ್ ಈಸ್ ಎ. ಜಾಯಿನ್ ಎ ಬಿ, ಜಾಯಿನ್ ಎ ಬಿ ಆ್ಯಂಡ್ ಎ ಸಿ. ಅರ್ಥ ಆಗತ್ತೈತಿ? ಇದನ್ನು ಈಗ ಬಂತಲ್ಲ ಈ ಟ್ರಯಾಂಗಲ್ ಎ ಬಿ ಸಿ ಐತಿ, ಇಟ್ ಇಸ್ ಅನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಆಲ್ ದ 3 ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆನ್ಸ್ ಆ್ಯಂಡ್ ಈಕ್ವಲ್ ಟು 5.5
5 ಸೆಂಟಿಮೀಟರ್, ಇದು 5.5, 5.5 ಆ್ಯಂಡ್ 5.5 ಸೆಂಟಿಮೀಟರ್. ಸೆಕೆಂಡ್ ಕಂಡೀಷನ್ ಹೆಂಗಪ್ಪ ಅಂದರೆ, ಕನ್ಸ್ಟ್ರಕ್ಟಿಂಗ್ ಎ ಟ್ರಯಾಂಗಲ್ ವೆನ್ ಟೂ ಸೈಡ್ಸ್ ಆ್ಯಂಡ್ ಮೇಜರ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್ ಆರ್ ನೌನ್. ಈಗ ನಾವೇನು ಈಗ ಮೂರು ಕನ್ಸ್ಟ್ರಕ್ಷನ್ ಮಾಡಿದ್ವಿ, ಮೂರು ಸೈಡ್ಸ್ ಅಳತೆ ಕೊಟ್ಟಿದ್ರು, ಇಲ್ಲಿ ಎರಡು ಸೈಡ್ಸ್ ಅಳತೆ ಕೊಡ್ತಾರೆ ಮತ್ತು ಒಂದು ಆ್ಯಂಗಲ್ ಮೇಜರ್ಮೆಂಟ್ ಕೊಡ್ತಾರೆ. ಆ ಆ್ಯಂಗಲ್ ಹೆಂಗಿರುತ್ತೆ ಅಂದರೆ, ಅವ್ರು ಕೊಟ್ಟಿರೋ ಆ ಎರಡು ಸೈಡ್ಸ್ ಎಲ್ಲಿ ಕೋಯಿನ್ ಸೈಡ್ ಹಾಕವು ಅಥವಾ ಎಲ್ಲಿ ಜಾಯಿನ್ ಹಾಕವು ಆ ಸೈಡ್ ಮಧ್ಯೆ ಇರತಕ್ಕಂಥ ಆ್ಯಂಗಲ್ ಆಗಿರ್ತೈತಿ. ರೈಟ್, ಫಸ್ಟ್ ಕ್ವಶನ್, ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ ಗಿವನ್ ದ್ಯಾಟ್ ಪಿ ಕ್ಯೂ ಇಸ್ ಕೋಟ್ ಟು 3 ಸೆಂಟಿಮೀಟರ್, ಕ್ಯೂ ಆರ್ ಇಸ್ ಕೋಟ್ 5.5 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಪಿ ಕ್ಯೂ ಆರ್ ಇಕ್ವಲ್ ಟು 60 ಡಿಗ್ರಿ. ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನಾನು ಆಗಲೇ ಹೇಳಿದಂಗೆ ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕ್ಕೊಳ್ಳೋಣ. ಇಟ್ ಈಸ್ ಪಿ ಕ್ಯೂ ಆರ್ ಆ್ಯಂಡ್ ವಿ ನೋ ದಿ ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಕ್ಯೂ, ಇಟ್ ಈಸ್ 60 ಡಿಗ್ರಿ ಆ್ಯಂಡ್ ದ ಲೆಂತ್ ಆಫ್ ಕ್ಯೂ ಆರ್ ಈಸ್ 5.5 ಸೆಂಟಿಮೀಟರ್ ಆ್ಯಂಡ್ ಲೆಂತ್ ಆಫ್ ಪಿ ಕ್ಯೂ ಈಸ್ 3 ಸೆಂಟಿಮೀಟರ್. ಈ ರೀತಿ ರಫ್ ಡಯಾಗ್ರಾಮ್ ಹಾಕ್ಕೊಂಬಿಟ್ರೆ ಇದನ್ನು ನೋಡಿ ಒರಿಜಿನಲ್ ಡಯಾಗ್ರಾಮ್ ಹಾಕಬೇಕು. ಇಲ್ಲಿ ನೋಡ್ಕೊರಿ, ಎರಡು ಸೈಡ್ ಮೆಜರ್ಮೆಂಟ್ಸ್ ಕೊಟ್ಟಾರ ಮತ್ತು ಆ ಎರಡು ಸೈಡ್ಸ್ ಎಲ್ಲಿ ಕೋಯಿನ್ಸೈಡ್ ಹಾಕೋ ಅಂದರೆ ಈ ಪಾಯಿಂಟ್ ಕ್ಯೂ ಕಡೆಗೆ ಕೋಯಿನ್ಸೈಡ್ ಆಗೋ, ಅಲ್ಲಿ ಆ್ಯಂಗಲ್ ಏನು ಉಂಟಾಗುತ್ತೆ ಆ ಆ್ಯಂಗಲ್ ಮೆಜರ್ಮೆಂಟ್ ಕೊಟ್ಟಾಗ ದಟ್ ಈಸ್ 60 ಡಿಗ್ರಿ. ಸೊ ಫಸ್ಟ್ ಇದರೊಳಗಡೆ ಕ್ಯೂ ಆರ್ ಲೈನ್ ಸೆಗ್ಮೆಂಟನ್ನು ಹಾಕಬೇಕು. ಎಷ್ಟೈತೆ ಅದರ ಲೆಂತು? 5.5 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ ಕ್ಯೂ ಆರ್ ಈಸ್ 5.5 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ ಕ್ಯೂ ಆರ್ ಈಸ್ 5.5 ಸೆಂಟಿಮೀಟರ್. ರೈಟ್, ಇಸ್ ಪಾಯಿಂಟ್ ಕ್ಯೂ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಆರ್. ನೆಕ್ಸ್ಟ್ ಟೇಕ್ ಪ್ರೊಟ್ರಾಕ್ಟರ್ ಆ್ಯಂಡ್ ಪ್ಲೇಸ್ ದಿಸ್ ಪ್ರೊಟ್ರಾಕ್ಟರ್ ಆನ್ ಪಾಯಿಂಟ್ ಕ್ಯೂ. ನೋಡ್ಕೊರಿ, 0 ಡಿಗ್ರಿ, 10, 20, 30, 40, 50, 60, 60 ಡಿಗ್ರಿ. ನೆಕ್ಸ್ಟ್ ಏನು ಮಾಡಿರಿ, ಅದನ್ನು ಜಾಯಿನ್ ಮಾಡೋಣ. ರೈಟ್, ದಿಸ್ ಈಸ್ 60 ಡಿಗ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ, ಈ ಕ್ಯೂ ಹೋಯ್ತಲ್ಲ, ಈ ಕ್ಯೂನಿಂದ ನೋಡ್ಕೊರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ ಈಸ್ 3 ಸೆಂಟಿಮೀಟರ್. ಅಂದರೆ ಏನು ನಾವು ಇಷ್ಟು ಉದ್ದ ಲೈನ್ ಹೇಳ್ದೀವಿ, ಇದನ್ನು 3 ಸೆಂಟಿಮೀಟರಿಗೆ ಕಟ್ ಮಾಡಬೇಕು. ಕಟ್ ಮಾಡಬೇಕಂದ್ರೆ ಪ್ರೊಟ್ರಾಕ್ಟರ್ ತೊಗೋಬೇಕು, ಕಂಪಾಸಸ್ ತೊಗೋಬೇಕು, 3 ಸೆಂಟಿಮೀಟರ್ಗೆ ಎಕ್ಸ್ಟೆಂಡ್ ಮಾಡಿರಿ ಅದನ್ನು. ಇಷ್ಟು 3 ಸೆಂಟಿಮೀಟರ್ಗೆ ಅಡ್ಜಸ್ಟ್ ಮಾಡಿಕೊಂಡು ಪ್ಲೇಸ್ ದಿಸ್ ಕಂಪಾಸಸ್ ಆನ್ ಪಾಯಿಂಟ್ ಕ್ಯೂ ಆ್ಯಂಡ್ ಕಟ್ ದಿಸ್ ಲೈನ್. ಸೊ ದಿಸ್ ಇಸ್ 3 ಸೆಂಟಿಮೀಟರ್. ಇಲ್ಲಿ ಬಂತಲ್ಲ ಈ ಪಾಯಿಂಟ್ ಐತಲ್ಲ, ದಿಸ್ ಇಸ್ ಪಾಯಿಂಟ್ ಪಿ. ನೆಕ್ಸ್ಟ್ ಜಾಯಿನ್ ಪಿ ಆರ್, ಪಿ ಆರನ್ನು ಜಾಯಿನ್ ಮಾಡೋಣ. ಸೊ ದಿಸ್ ಇಸ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಆಫ್ ಮೆಜರ್ಮೆಂಟ್ಸ್ ಕ್ಯೂ ಆರ್ 5.5 ಸೆಂಟಿಮೀಟರ್ ಆ್ಯಂಡ್ ಪಿ ಕ್ಯೂ 3 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಈ ರೀತಿ ಎರಡು ಸೈಡ್ಸ್ ಮತ್ತು ಒಂದು ಆ್ಯಂಗಲನ್ನು ಕೊಟ್ಟಾಗ ಇಷ್ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇದರೊಳಗಡೆ ಸೆಕೆಂಡ್ ಕ್ವಶನು, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಡಿ ಇ ಎಫ್ ಸಚ್ ದ್ಯಾಟ್ ಡಿ ಇ ಇಸ್ ಕೋಟ್ ಟು 5 ಸೆಂಟಿಮೀಟರ್, ಡಿ ಎಫ್ ಇಸ್ ಕೋಟ್ ಟು 3 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಇ ಡಿ ಎಫ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಅಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯಾಕಂದರೆ ಒನ್ ಆ್ಯಂಗಲ್ ರೈಟ್ ಆ್ಯಂಗಲ್ ಐತಿ, ಇದ್ರೊಳಗೆ ಲಂಬ ಕೋನ ತ್ರಿಭುಜ. ನೀವು ಡಿ ಎಫ್ ಆದರೂ ತೊಗೋರಿ ಅಥವಾ ಡಿ ಇ ಆದರೂ ತೊಗೋರಿ, ಯಾವುದಾದ್ರೂ ತೊಗೋಬೋದು. ಫಸ್ಟ್ ಏನು ಮಾಡೋಣ, ಒಂದು ರಫ್ ಡಯಾಗ್ರಾಮ್ ಹಾಕ್ಕೊಂಬಿಡೋಣ. ಈ ರೀತಿ ಹಾಕ್ಕೊಂಡಾದಮೇಲೆ ಡಿ ಇ ಆ್ಯಂಡ್ ಡಿ ಎಫ್, ರೈಟ್ ಇಲ್ಲಿ ನೋಡ್ಕೊರಿ, ಡಿ ಇ ಎಫ್ ಇಲ್ಲಿ ಆ್ಯಂಗಲ್ ಬಂದು 90 ಡಿಗ್ರಿ ಅಂತೆ. ಆಮೇಲೆ ಡಿ ಇ 5 ಸೆಂಟಿಮೀಟರ್ ಆ್ಯಂಡ್ ಡಿ ಎಫ್ 3 ಸೆಂಟಿಮೀಟರ್. ಫಸ್ಟ್ ಡ್ರಾ ಎ ಲೈನ್ ಡಿ ಇ ಆಫ್ ಲೆಂತ್ 5 ಸೆಂಟಿಮೀಟರ್. ರೈಟ್, 5 ಸೆಂಟಿಮೀಟರ್. ದಿಸ್ ಈಸ್ ಪಾಯಿಂಟ್ ಡಿ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಇ ಆ್ಯಂಡ್ ಟ್ರೆಕ್ ಪ್ರೊಟ್ರಾಕ್ಟರ್ ಆ್ಯಂಡ್ ಪ್ಲೇಸ್ ದಿಸ್ ಪ್ರೊಟ್ರಾಕ್ಟರ್ ಆನ್ ಪಾಯಿಂಟ್ ಡಿ ಆ್ಯಂಡ್ ಮಾರ್ಕ್ 90 ಡಿಗ್ರಿ ಎಕ್ಸಾಕ್ಟ್, ಇಟ್ ಇಸ್ 90 ಡಿಗ್ರಿ ಆ್ಯಂಡ್ ಜಾಯಿನ್ ದಿಸ್ ಪಾಯಿಂಟ್. ನೈಂಟಿ ಡಿಗ್ರಿ
ಆದರೆ ಈ ಡಿನಿಂದ ಎಫ್ 3 ಸೆಂಟಿಮೀಟರ್ ಐತಲ್ಲ ಈ ಲೈನನ್ನು 3 ಸೆಂಟಿಮೀಟರ್ಗೆ ಕಟ್ ಮಾಡಬೇಕು. ಡೈರೆಕ್ಟ್ ತೊಗೊಳಂಗಿಲ್ಲ, ಆಗಾದ ಏನು ಮಾಡಿದ್ವಲ್ಲ ಇದು ಕಂಪಾಸಸ್ ತೊಗೊಂಡು ಈ ರೀತಿ ಆ ಲೈನನ್ನು ಕಟ್ ಮಾಡಬೇಕು 3 ಸೆಂಟಿಮೀಟರ್ಗೆ. ಸೊ ದಿಸ್ ಈಸ್ ಪಾಯಿಂಟ್ ಎಫ್, ದಿಸ್ ಈಸ್ ಪಾಯಿಂಟ್ ಎಫ್, ಜಾಯಿಂಟ್ ಇ ಎಫ್, ಜಾಯಿಂಟ್ ಇ ಎಫ್ ರೈಟ್. ಈ ರೀತಿ ಈಗ ನೀವು ಎರಡು ಕನ್ಸ್ಟ್ರಕ್ಷನ್ ಕಲಿತ್ರಿ, ಒಂದು 3 ಸೈಡ್ಸ್ ಕೊಟ್ಟಾಗ ಇನ್ನೂ ಒಂದು ಬಂದು ಎರಡು ಸೈಡ್ ಮತ್ತು ಆ ಸೈಡ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ ಕೊಟ್ಟಾಗ ಕನ್ಸ್ಟ್ರಕ್ಷನ್ ನೋಡ್ಕೊಂಡ್ರಿ. ಇದನ್ನು ಹೋಮ್ವರ್ಕ್ ಆಗಿ ನೀವೇ ಹಾಕಬೇಕು ಇದನ್ನು ಕ್ವಶನನ್ನು. ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎ ಬಿ ಸಿ, ಬಿ ಸಿ ಈಕ್ವಲ್ ಟು 7.5 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಸಿ ಈಕ್ವಲ್ ಟು 60 ಡಿಗ್ರಿ. ಆಯಿತಾ, ಇದನ್ನು ಬೇಕಾದ್ರೆ ರಫ್ ಹಾಕಿ ಕೊಟ್ಟಿರ್ತೀನಿ ನಿಮಗೆ. ಇಲ್ಲಿ ನಾನು ಇಲ್ಲಿ ಸಿ ಅಂತ ತೊಗೊತೀನಿ, ನಾನು ಇದನ್ನು ಈ ರೀತಿ ಹಾಕ್ಕೊತೀನಿ. ಇಲ್ಲಿ ಬಿ ಸಿ 7.5 ಸೆಂಟಿಮೀಟರ್ ಆ್ಯಂಡ್ ಇಟ್ ಈಸ್ 60 ಡಿಗ್ರಿ ಆ್ಯಂಡ್ ದಿಸ್ ಇಸ್ ಪಾಯಿಂಟ್ ಎ ದಟ್ ಈಸ್ 5 ಸೆಂಟಿಮೀಟರ್. ಎ ಟು ಸಿ ಅಥವಾ ಸಿ ಎ ಯಾವುದಾದ್ರೂ ಒಂದೇ ರಫ್ ಹಾಕಿನಿ. ನೀವು ಇದನ್ನು ಹೋಮ್ವರ್ಕ್ ಆಗಿ ತೊಗೊಂಡು ಈ ಮೆಜರ್ಮೆಂಟಿಗೆ ಹಾಕಿ ನನಗೆ ವಾಟ್ಸಪ್ ಮಾಡಿರಿ. ಓಕೆ, ಥ್ಯಾಂಕ್ ಯು.